ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತಿಪ್ಪಟೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆರೋಗ್ಯ ಹಸ್ತ ತರಬೇತಿ ಶಿಬಿರಕ್ಕೆ ಮಾಜಿ ಶಾಸಕ ಕೆ ಷಡಕ್ಷರಿ ಚಾಲನೆ ನೀಡಿದರು. ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಆಯೋಜಿಸಿದ ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಕ್ಷರಿರವರು, ಕೊರೋನಾ ರೋಗ ಹರಡದಂತೆ ಎಚ್ಚರ ವಹಿಸಬೇಕು. ಕಾಯಿಲೆ ಬಂದಾಗ ನೋವನ್ನು ಅನುಭವಿಸುವ ಬದಲು ರೋಗ ಬರದಂತೆ ಮುಂಜಾಗ್ರತೆ ವಹಿಸಬೇಕು. ಕೆಪಿಸಿಸಿಯಿಂದ ಮನೆ ಮನೆಗೆ ತೆರಳಿ ಕೋವಿಡ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಕಾರ್ಯಕರ್ತರು ಮಾಡಬೇಕು. ರೋಗ ಲಕ್ಷಣ ಕಂಡು ಬಂದಾಗ ಹತ್ತಿರದ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು. ಪ್ರತಿಯೊಬ್ಬರ ಜೀವ ಅಮೂಲ್ಯವಾಗಿದ್ದು ಪಕ್ಷಭೇದ ಮರೆತು ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಿ ಎಂದು ತಿಳಿಸಿದರು. ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ಮಾತನಾಡಿ, ಕೋವಿಡ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಪಕ್ಷದ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತಿದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಕೋವಿಡ್ ನಿಂದ ಜನರು ದಿನನಿತ್ಯದ ಅಗತ್ಯ ಸೇವೆಗಳಿಲ್ಲದೆ ಪರದಾಡುವಂತಾಗಿದೆ. ಕೇಂದ್ರ ಸರ್ಕಾರದ ವೈಫಲ್ಯದ ಫಲವಾಗಿ ನಿರುದ್ಯೋಗ ಸಮಸ್ಯೆ ಉಲ್ಬಣವಾಗುತ್ತಿದೆ. ದೇಶದಲ್ಲಿ ಜಿಡಿಪಿ ಕುಸಿತವಾಗುತ್ತಿದೆ. ಯುವಕರು ಉದ್ಯೋಗಕ್ಕಾಗಿ ಅಗಲಾಚುತ್ತಿದ್ದಾರೆ. ಸರ್ಕಾರದ ವೈಫಲ್ಯ ಮುಚ್ಚಲು ಕೋಮು ಭಾವನೆ ಕೆರಳಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಈ ರೋಗ ಲಕ್ಷಣ ಬಂದಾಗ ಏನ್ ಮಾಡಬೇಕು, ಇದನ್ನು ಬಹಳ ಎಚ್ಚರಿಕೆಯಿಂದ ಜನರಿಗೆ ಗುರುತಿಸತಕ್ಕಂತ ಕಾರ್ಯಕ್ರಮ ಮಾಡಬೇಕು. ಪ್ರಿಂಟ್ ಮಾಡಿಸಿ ನಾವು ಇದರಲ್ಲೇನಿದೆ ಅಂತ ಎಲ್ಲ ಕೊಡೋದು, ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಸಿಗುವಂತದ್ದು. ಮನೆಗೆ ಹೋಟೆಲ್ ಇಷ್ಟ ಮನೆಗೆ ಹೋದ್ರೆ ಸಾಕು, ಅವ್ರವ್ರ ಮನೆಯಿಂದ ಹೇಳ್ತಾರೆ. ಕನಿಷ್ಠ ಒಂದು ಮನೆಗೆ ಒಂದು ಇಂಥದ್ದು ಸಿಗ್ತಕ್ಕಂತ ಕಾರ್ಯಕ್ರಮ. ನೀವು ಕರೆದಿರ್ತಕ್ಕಂಥದ್ದು ನಾವು ಭಾಷಣ ಮಾಡಿ ಹೋಗಲ್ಲ, ಇದು ಚುನಾವಣೆ ಅಲ್ಲ, ಇದು ಮನುಷ್ಯನ ಜೀವನದ ಮುಖ್ಯವಾದಂತ ಒಂದು ಪ್ರಶ್ನೆ. ಎಷ್ಟೋ ಜನ ಈಗ ನಿನ್ನೆ ಮೊನ್ನೆ ಒಬ್ಬರು ಅದು ಹೆಸರು ಹೋಗೋದಿಲ್ಲ, ಪಾಪ ಅವ್ರು ಅಡ್ಮಿಟ್ ಆಗಿದ್ರು, ಅವ್ರಿಗೇನೋ ಸ್ವಲ್ಪ ಸಮಸ್ಯೆ ಆಯ್ತು, ನಮ್ಮ ಪ್ರಸಾದ್ ಅವ್ರು ಫೋನ್ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ, ಮಾಜಿ ಶಾಸಕ ಆರ್ ನಾರಾಯಣ್, ಜಿಲ್ಲಾ ವೀಕ್ಷಕರಾದ ಶಿವಕುಮಾರ್, ಕೆಪಿಸಿಸಿ ಸದಸ್ಯ ಇಂತಿಯಾಜ್, ಬಿ ಯೋಗೀಶ್, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಪುಟ್ರಾಜು, ಎಪಿಎಂಸಿ ಅಧ್ಯಕ್ಷ ಬಜಗೂರು ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೇನೂರು ಕಾಂತರಾಜು, ನಗರ ಅಧ್ಯಕ್ಷ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಕೊರಟಗೆರೆ ಪಟ್ಟಣ ಪಂಚಾಯತಿಯ ಕಾಂಗ್ರೆಸ್ ಪಕ್ಷದ ಕೆಎನ್ ನರಸಿಂಹಪ್ಪ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಸಂತಾಪ ವ್ಯಕ್ತಪಡಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯತಿ ನಾಲ್ಕನೇ ವಾರ್ಡಿನ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಹಾಗೂ ದಲಿತ ಮುಖಂಡ ಕೆಎನ್ ನರಸಿಂಹಪ್ಪ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮೃತರು ಪತ್ನಿ ಹಾಗೂ ಇಬ್ಬರು ಪುತ್ರರನ್ನ ಅಗಲಿದ್ದಾರೆ. ಮೃತರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದು ಇತ್ತೀಚೆಗಷ್ಟೇ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಅತಿ ಹೆಚ್ಚು ಮತಗಳಿಸುವ ಮೂಲಕ ಆಯ್ಕೆಯಾಗಿದ್ದರು. ಮೃತರ ಮನೆಗೆ ಕ್ಷೇತ್ರ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಭೇಟಿ ನೀಡಿ ಸಂತಾಪ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು. ಸರ್ಕಾರವು ಅಡುಗೆ ಕಾರ್ಮಿಕರಿಗೆ 5,000 ನೀಡುವಲ್ಲಿ ವಿಳಂಬವಾಗಿದೆ ಎಂದು ರಾಜ್ಯ ಅಡುಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಹೇಳಿದರು. ಸರ್ಕಾರವು ಅಡುಗೆ ಕಾರ್ಮಿಕರಿಗೆ 5,000 ನೀಡುವಲ್ಲಿ ವಿಳಂಬವಾಗಿದ್ದು ಅಡುಗೆ ಕಾರ್ಮಿಕರು ತಮ್ಮ ಕುಟುಂಬಸ್ಥರ ಸಮೇತ ಮುಖ್ಯಮಂತ್ರಿ ನಿವಾಸದ ಮುಂದೆ ಧರಣಿ ಮಾಡಲಿದ್ದಾರೆ ಎಂದು ರಾಜ್ಯ ಅಡುಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್ ಹೇಳಿದರು. ಕರ್ನಾಟಕ ಅಡುಗೆ ಕೆಲಸಗಾರರ ಹಾಗೂ ಸಹಾಯಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಸಂಘದ ವತಿಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆಯಂತೆ ಅಡುಗೆ ಕಾರ್ಮಿಕರಿಗೆ 5,000 ರೂಗಳನ್ನು ನೀಡುವುದರಲ್ಲಿ ಸರ್ಕಾರ ವಿಳಂಬವಾಗಿದೆ. ಕೊರೋನಾದಿಂದ ಅಡುಗೆ ಕೆಲಸವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ಅಡುಗೆ ಕಾರ್ಮಿಕರಿಗೆ ಪರಿಹಾರ ನೀಡಲು ಒತ್ತಾಯಿಸಿ ದಿನಾಂಕ 17/9/2020 ಕುಟುಂಬ ಸಮೇತ ಸಾಮಾನ್ಯ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ಚಿಂತನೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಅಡುಗೆ ಕೆಲಸಗಾರರ ಹಾಗೂ ಸಹಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಸರ್ಕಾರಿ ಗುರುತಿನ ಚೀಟಿಯನ್ನ ನೀಡಲು ಆದೇಶ ಸಂಖ್ಯೆ CR 35/2018 ದಿನಾಂಕ 6/6/2019 ಆದೇಶ ಹೊರಡಿಸಿದೆ. ಆದರೂ ಸಹ ಸರ್ಕಾರದ ಗುರುತಿನ ಚೀಟಿ ನೀಡುವಲ್ಲಿ ಸರ್ಕಾರ ವಿಳಂಬ ಹಾಗೂ ಮುಂದಿನ ಕಾರ್ಮಿಕರ ಶ್ರಮ ಹಾಗೂ ಕಾರ್ಮಿಕರು ಗುಂಪು ವಸತಿ ಯೋಜನೆ ರೂಪಿಸುವ ಬಗ್ಗೆ ಪಿಂಚಣಿ ಯೋಜನೆಯಲ್ಲಿ 40 ವರ್ಷದ ನಂತರ 55 ವರ್ಷಗಳ ಒಳಗಾಗಿ ಕಾರ್ಮಿಕರಿಗೆ ಅವಕಾಶವನ್ನ ನೀಡುವ ಬಗ್ಗೆ ನಾವು ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ. ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವಂತೆ ಅಡುಗೆ ಕಾರ್ಮಿಕರ ಮಕ್ಕಳಿಗೂ ಸೌಲಭ್ಯ ಸಿಗಬೇಕು ಎಂದು ರಾಜ್ಯ ಗೌರವ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಅವರು ತಿಳಿಸಿದರು. ಅಸಂಘಟಿತ ಕಾರ್ಮಿಕ ಪರಿಷತ್ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಡುಗೆ ಕಾರ್ಮಿಕರ ಗುತ್ತಿಗೆದಾರರ ಸಹಾಯಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿ ಒಂದು ಸರ್ಕಾರಕ್ಕೆ ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 10 ಲಕ್ಷ ಜನ ಅಡುಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಕಳೆದ ಜನವರಿಯಿಂದ ಲಾಕ್ಡೌನ್ ಪರಿಸ್ಥಿತಿ ಉದ್ಭವ ಆದಮೇಲೆ ಕೊರೋನಾ ಮಹಮ್ಮಾರಿ ಇಡೀ ರಾಷ್ಟ್ರದಲ್ಲಿ ವ್ಯಾಪಿಸ್ಕೊಂಡ ಮೇಲೆ
ತಮ್ಮ ಜೀವನಾಧಾರವನ್ನು ಕಳ್ಕೊಂಡಂತಹ ಅತ್ಯಂತ ಸಂವೇದನಾಶೀಲ ಕಾರ್ಮಿಕರು ಅಂದ್ರೆ ಅಡುಗೆ ಕಾರ್ಮಿಕರು ಅಡುಗೆ ಕಾರ್ಮಿಕರು ತಮ್ಮ ದೈನಂದಿನ ಚಟುವಟಿಕೆಯನ್ನು ಬೆಂಕಿ ಮುಂದೆ ಬೆಂದು ಬೆವರನ್ನು ಸುರಿಸಿ ರಕ್ತವನ್ನು ಬಸಿದು ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿರ್ತಾರೆ ಇವತ್ತಿನವರೆಗೂ ಯಾವುದಾದರೂ ಒಬ್ಬ ಕಾರ್ಮಿಕನಿಗೆ ಕೆಲಸ ಇಲ್ಲ ಅಂದ್ರೆ ಅದು ಅಡುಗೆ ಕಾರ್ಮಿಕನಿಗೆ ಕಲ್ಯಾಣ ಮಂಟಪಗಳಲ್ಲಿ ಅಡುಗೆ ಕಾರ್ಮಿಕರ ಕೆಲಸ ನಿಂತೋಗಿದೆ ಶುಭ ಕಾರ್ಯಗಳು ನಿಂತೋಗಿದಾವೆ ಬೇರೆ ಬೇರೆ ಇದರಿಂದ ಸಾಮಾಜಿಕ ಅಂತರವನ್ನು ಕೈಕೊಳ್ಳಬೇಕಾಗಿರೋದ್ರಿಂದ ಸರ್ಕಾರ ನಿರ್ಬಂಧ ಹೇರಿರೋದ್ರಿಂದ ಈ ಕಾರ್ಮಿಕರಿಗೆ ಮುಖ್ಯಮಂತ್ರಿಗಳ ಪರಿಹಾರದನ 5000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು ಸರ್ಕಾರಕ್ಕೆ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಾಬು ಗೌರಿಬಿದನೂರು ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸರಾವ್ ನಂಜುಂಡಸ್ವಾಮಿ ದೇವರಾಜು ಇತರರು ಭಾಗವಹಿಸಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ಕೊರೋನಾ ಸೋಂಕಿನಿಂದ ಬಂದೊದಗಿದ ಕಷ್ಟಕಾಲದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 120 ಮಹಿಳೆಯರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುತ್ತಿದೆ ಎಂದು ಸೌಖ್ಯ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷ ವೈಎಸ್ ವೀಣಾ ಹೇಳಿದರು ಕೊರೋನಾ ಸೋಂಕಿನಿಂದ ಬಂದೊದಗಿದ ಕಷ್ಟಕಾಲದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 125 ಮಹಿಳೆಯರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಲಾಗುತ್ತಿದೆ ಎಂದು ಸೌಲಭ್ಯ ಸಮೃದ್ಧಿ ಸಂಸ್ಥೆ ಅಧ್ಯಕ್ಷೆ ವೈಎಸ್ ವೀಣಾ ಹೇಳಿದರು ಅಕಾಲಿಕ ಆರ್ಥಿಕ ಮತ್ತು ಆಹಾರ ತೊಂದರೆಯಿಂದ ಪ್ರಪಂಚವೇ ತತ್ತರಿಸಿ ಹೋಗಿದೆ ಎಂದು ಸೌಖ್ಯ ಸಮೃದ್ಧಿ ಅಧ್ಯಕ್ಷೆ ಹಾಗೂ ರಾಜ್ಯ ಮಟ್ಟದ ತಾರಸ್ ಮುಖ್ಯಸ್ಥೆ ವೀಣಾ ಹೇಳಿದರು ಸೌಖ್ಯ ಸಮೃದ್ಧಿ ಸಂಸ್ಥೆ ವತಿಯಿಂದ ದಿನಸಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾವಿರಾರು ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಹಾಗೂ ಕೆಲವರಿಗೆ ಈಗಾಗಲೇ ಆರ್ಥಿಕ ಮತ್ತು ಆಹಾರ ಸಾಮಗ್ರಿಗಳ ರೂಪದಲ್ಲಿ ಸಹಾಯವನ್ನ ನೀಡಲಾಗಿದೆ ಇಂದು ನಮ್ಮ ಸಂಸ್ಥೆಗೆ ಗಿವ್ ಇಂಡಿಯಾ ಸ್ವಸ್ತಿ ಟಾರ್ಸ್ ದೇಣಿಗೆಯನ್ನ ನೀಡಿದ್ದು ಆ ಮೊತ್ತವನ್ನ ಜಿಲ್ಲೆಯಲ್ಲಿ ಗುರುತಿಸಿ 120 ಕಾರ್ಯಕರ್ತೆಯರಿಗೆ 10 ರೀತಿಯ ಆಹಾರ ಪದಾರ್ಥಗಳ ಕಿಟ್ ಅನ್ನು ವಿತರಿಸಲಾಗುತ್ತಿದೆ ಎಂದು ಹೇಳಿದರು ಹರ್ಷವರ್ಧನ್ ಅಮೋಘ ನ್ಯೂಸ್ ಶ್ರೀನಿವಾಸಪುರ ದೇವನಹಳ್ಳಿ ಪಟ್ಟಣದ 7ನೇ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು ದೇವನಹಳ್ಳಿ ಪಟ್ಟಣದ 7ನೇ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಹಾಗೂ 9ನೇ ವಾರ್ಡಿನ ನೀರು ಗಂಟೆ ಪಾಳ್ಯದ ಮಲ ಸಂಸ್ಕರಣಾ ಘಟಕದ ಆವರಣದಲ್ಲಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಡೆಯಿತು ಶೌಚಾಲಯ ಉದ್ಘಾಟನೆ ಸಭಾಂಗಣಕ್ಕೆ ಶಂಕುಸ್ಥಾಪನೆ ಜೊತೆಗೆ ಇಂದು ಮಾಳಿಗಿನಹಳ್ಳಿಯಿಂದ ದೇವನಹಳ್ಳಿಗೆ ಹೋಗುವ ರಸ್ತೆ ಡಾಂಬರೀಕರಣಕ್ಕೆ 20 ಲಕ್ಷ ರೂಗಳ ಪಂಚಾಯತ್ ರಾಜ್ನಿಂದ ಮಂಜೂರಾಗಿದೆ ಪಶು ಸಂಗೋಪನಾ ಇಲಾಖೆಯ ವತಿಯಿಂದ ಪಶುವೈದ್ಯ ಆಸ್ಪತ್ರೆ ನಿರ್ಮಾಣಕ್ಕೆ 35 ಲಕ್ಷ ಮಂಜೂರಾಗಿದೆ ಸೆಪ್ಟೆಂಬರ್ 21ರಿಂದ ಅಧಿವೇಶನ ಆರಂಭವಾಗುತ್ತಿದ್ದು ಪಕ್ಷದ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ಎಲ್ಲಾ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿರುವುದಾಗಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು ಸಿಡಿಡಿ ಮತ್ತು ಓರಾಕಲ್ ಸಂಸ್ಥೆಯಿಂದ ಮಲ ಸಂಸ್ಕರಣಾ ಘಟಕ ಮಾಡಿದ್ದು 60 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣವಾದ ಈ ಘಟಕ ದೇಶದಲ್ಲೇ ಹೆಸರುವಾಸಿಯಾಗಿ ಇದರ ಅಧ್ಯಯನ ಮಾಡಲು ಬಹಳ ಜನ ಬರುತ್ತಿದ್ದಾರೆ ಆದರೆ ಅವರನ್ನ ಕೂರಿಸಿ ಮಾಹಿತಿ ಕೊಡಲು ಸಭೆ ನಡೆಸಲು ಸ್ಥಳಾವಕಾಶ ಇಲ್ಲದಿದ್ದರಿಂದ 2019-20ನೇ ಸಾಲಿನ 14ನೇ ಹಣಕಾಸು ಯೋಜನೆಯಡಿ ಇಲ್ಲಿ ಸಭಾಂಗಣ ನಿರ್ಮಿಸಲು ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ 14 ಲಕ್ಷ ರೂಪಾಯಿಗಳನ್ನ ಇಲ್ಲಿ ಈ ಭಾಗದಲ್ಲಿ ಮಾರ್ಕೆಟ್ ವ್ಯಾಪ್ತಿಯಲ್ಲಿ ದೂರದಿಂದ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಸಿಡಿಡಿ ಸಂಸ್ಥೆಯವರು ಇವತ್ತು ಸುಮಾರು 14 ಲಕ್ಷ ಅನುದಾನವನ್ನು ಕೊಟ್ಟು ಆ ನೂತನ ಒಂದು ಟಾಯ್ಲೆಟ್ ಅನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀವಿ ಇದರ ಜೊತೆಯಲ್ಲಿ ಇವತ್ತು ಎಫ್ಎಸ್ಡಿಪಿ 14 ಫೈನಾನ್ಸ್ನಲ್ಲಿ 23 ಲಕ್ಷ ರೂಪಾಯಿ ನೂತನ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ವಿ ಅದರ ಜೊತೆಯಲ್ಲಿ ಇವತ್ತು ಮಾಲ್ಗೇನಹಳ್ಳಿ ಇಂದ ದೇವೇನಹಳ್ಳಿಗೆ ಹೋಗ್ತಾ ಇರತಕ್ಕಂಥ ರಸ್ತೆ ಡಾಂಬರೀಕರಣ ಮಾಡೋದಕ್ಕೆ ಸುಮಾರು 20 ಲಕ್ಷ ರೂಪಾಯಿಗಳನ್ನ RDPR ಪಂಚಾಯತ್ ರಾಜ್ ಇಲಾಖೆಯಿಂದ ಮಂಜೂರಾಗಿದೆ ಅದರ ಜೊತೆಯಲ್ಲಿ ಪಶುಸಂಗೋಪನಾ ಇಲಾಖೆ ವತಿಯಿಂದ ವೆಟರ್ನರಿ ಆಸ್ಪತ್ರೆಯ ಕಟ್ಟಡ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಅದಕ್ಕೂ ಸಹ 35 ಲಕ್ಷ ರೂಪಾಯಿ ಆವತಿ ಗ್ರಾಮದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ದಿನ ಆಯೋಜಿಸಿದ್ದಾರೆ ಜೊತೆಗೆ ದೇವನಹಳ್ಳಿಯಲ್ಲಿ ಸಾರ್ವಜನಿಕ ಶೌಚಾಲಯ ಕೊರತೆ ಇದ್ದು ಓರಾಕಲ್ ಕಂಪನಿ ಪುರಸಭೆಯ ಸಹಯೋಗದೊಂದಿಗೆ 13 ಲಕ್ಷ ರೂಗಳ ವೆಚ್ಚದಲ್ಲಿ ನಿರ್ಮಿಸಿದ ಶೌಚಾಲಯ ಉದ್ಘಾಟನೆ ಮಾಡಲಾಗಿದೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ತಿಳಿಸಿದರು ಸಂಸ್ಥೆಯಿಂದ ನಮಗೆ ಫೀಕಲ್ ಸ್ಟಡ್ ಟ್ರೀಟ್ಮೆಂಟ್ ಅಂತ ಒಂದು ಮಾಡಬೇಕು ಅಂತ ನನ್ನಲ್ಲಿಂದ ಆ ಟೈಮ್ದಲ್ಲಿ ನಾನು ಮುಖ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಬಂದು ಈ ಸಂಸ್ಥೆಯವರು ಕೇಳಿದರು ಅವರು 60 ಲಕ್ಷದ ಪ್ರಾಜೆಕ್ಟಲ್ಲಿ ನಮ್ಮ ದೇಶದಲ್ಲೇ ಎಲ್ಲೂ ಮಾಡಿದ್ದೇನೆ ಅಂತ ಪ್ರಪ್ರಥಮವಾಗಿ FSTPನ ಮಾಡಿದ್ವಿ ಅದು ನಮ್ಮ ಇಡೀ ದೇಶಕ್ಕೆ ಹೆಸರಾಗಿಬಿಟ್ಟು ಇವತ್ತು ನಮ್ಮ ಅದನ್ನು ಅಧ್ಯಯನ ಮಾಡೋಕ್ಕೆ ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ ಆ ಜಾಗದಲ್ಲಿ ಇವತ್ತು ಬಂದಂಥವರಿಗೆ ಒಂದು ಕುಂಡ್ರಿಸಿಬಿಟ್ಟು ಒಂದು ಸಭೆ ಮಾಡಲಿಕ್ಕೆ ಒಂದು ಜಾಗ ಇರಲಿಲ್ಲ ಹಂಗಾಗಿ 19-20ನೇ ಸಾಲಿನಲ್ಲಿ
14 ಫೈನಾನ್ಸ್ ನಲ್ಲಿ 23 ಲಕ್ಷ ವೆಚ್ಚದಲ್ಲಿ ಒಂದು ಸಭಾಂಗಣ ಒಂದು ಕಟ್ಟಡನ ಶಂಕುಸ್ಥಾಪನೆ ಮಾಡಿಸೋದು ಉದ್ದೇಶದಿಂದ ಇವತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆ ಮಾಡಿಸಲಾಗಿದೆ. ಅದೇ ರೀತಿ ಇವರು ಸಾರ್ವಜನಿಕರಲ್ಲಿ ನಮ್ಮ ದೇವನಹಳ್ಳಿ ಪಟ್ಟಣದಲ್ಲಿ ಶೌಚಾಲಯ ಕೊರತೆ ಬಗ್ಗೆ ಕಂಡು ಇದು ನಾವು ಒಂದು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇವ್ರ ಸಂಸ್ಥೆ ಹೊರಕಲ್ಲ ಸಂಸ್ಥೆಯನ್ನು ಒಟ್ಟಿಗೆ ಸೇರಿಕೊಂಡು ನಮ್ಮ ಪುರಸಭೆಯ ಜಾಗದಲ್ಲಿ ಸಹಯೋಗದೊಂದಿಗೆ ಇವತ್ತು 13 ಲಕ್ಷದ ವೆಚ್ಚದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯನ ಉದ್ಘಾಟನೆ ಮಾಡಿದ್ದೇವೆ. ತಾವುಗಳು ಸಾರ್ವಜನಿಕರು ಈ ಶೌಚಾಲಯನ ಸದುಪಯೋಗಪಡಿಸಿಕೊಂಡು ಸುಸ್ಥಿರತೆಯಲ್ಲಿ ತಮ್ಮ ಶೌಚಾಲಯನ ರೀತಿ ಇಟ್ಕೋಬೇಕು, ಯಾವುದೇ ಥರದ್ದು ಗಲೀಜು ಮಾಡದಂಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಮನವಿ ಮಾಡ್ಕೋತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಟೌನ್ ಅಧ್ಯಕ್ಷ ಮುನಿನಂಜಪ್ಪ, ಪುರಸಭಾ ಸದಸ್ಯರಾದ ರವೀಂದ್ರ, ಬಾಲರಾಜ, ನಾಗೇಶ್, ರಘು, ಮಾಜಿ ಸದಸ್ಯ ರವಿಕುಮಾರ್, ತಾಲೂಕು ಯುವ ಅಧ್ಯಕ್ಷ ಭರತ್, ಮುಖಂಡರಾದ ಸಾಯಿ ಕುಮಾರ್ ಬಾಬು ಮತ್ತಿತರರು ಹಾಜರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನವಿರೋಧಿ ತೆರಿಗೆ ಪದ್ಧತಿ ಸೇರಿದಂತೆ ರೈತರಿಗೆ ಕಾರ್ಮಿಕರಿಗೆ ಮಾರಕವಾದ ಕಾನೂನು ತಿದ್ದುಪಡಿಗಳನ್ನು ಕೂಡಲೇ ಕೈಬಿಡಬೇಕೆಂದು ಕರ್ನಾಟಕ ಕಾರ್ಮಿಕ ಸೇನೆ ಉಪಾಧ್ಯಕ್ಷ ಸತೀಶ್ ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನವಿರೋಧಿ ತೆರಿಗೆ ಪದ್ಧತಿ ಸೇರಿದಂತೆ ರೈತರಿಗೆ ಕಾರ್ಮಿಕರಿಗೆ ಮಾರಕವಾದ ಕಾನೂನು ತಿದ್ದುಪಡಿಗಳನ್ನು ಕೂಡಲೇ ಕೈಬಿಟ್ಟು ಕಷ್ಟದಲ್ಲಿರುವ ನೆರವಿಗೆ ಧಾವಿಸಬೇಕೆಂದು ಕರ್ನಾಟಕ ಕಾರ್ಮಿಕ ಸೇನೆ ಉಪಾಧ್ಯಕ್ಷ ಸತೀಶ್ ಆಗ್ರಹಿಸಿದರು. ಕುಣಿಗಲ್ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಮಿಕರ ಪ್ರತಿಭಟನೆ ಮತ್ತು ಸರ್ಕಾರದ ವಿವಿಧ ಕಾರ್ಮಿಕ ಯೋಜನೆಗಳ ಅರಿವಿನ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿ, ದಿನೇ ದಿನೇ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ವಿದ್ಯುತ್ ದರ ಏರಿಕೆಯಾಗುತ್ತಿದೆ. ಕೋವಿಡ್-19 ಸೋಂಕಿನ ಬಾಧೆಯಿಂದ ಬಡ ವರ್ಗದ ಜನರು ಪರದಾಡುವಂತಾಗಿದೆ. ದಿನಬಳಕೆ ವಸ್ತುಗಳು ಸೇರಿದಂತೆ ಹಲವು ವಸ್ತುಗಳ ದರ ಏರಿಕೆಯಾಗಿ ಸಾಮಾನ್ಯ ಜನರ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರಗಳು ವಿವಿಧ ವರ್ಗದ ಜನತೆಗೆ ಸಹಾಯಧನ ಘೋಷಿಸುವ ಜೊತೆಗೆ ನೆರವು ನೀಡಬೇಕೆಂದು 14 ಹೆಚ್ಚು ಹಕ್ಕುತಾಯಗಳ ಈಡೇರಿಕೆಗೆ ಆಗ್ರಹಿಸಿದರು. ಪಾವತಿ ಮಾಡಿರುವ ಮೊತ್ತದ ವಿವರಗಳ ಮಾಹಿತಿಯನ್ನು ನೀಡುವುದು, ಅದು ಸೂಕ್ತ ದಾಖಲಾತಿಗಳನ್ನು ಸ್ನೇಹಿತರೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಏನಿವರು ಒಂದು ಆಕ್ಷನ್ ಪ್ಲಾನ್ ಅಂತ ಮಾಡ್ತಾರೆ, ಅದನ್ನ ಕ್ರಿಯಾ ಯೋಜನೆ ಅಂತ ಕರಿತೀವಿ. ಕ್ರಿಯಾ ಯೋಜನೆ ಅಂತ ಕರೆದ ಮೇಲೆ ಅವರು ಕೆಪಿಬಿಟಿ ಆಕ್ಟ್ ಪ್ರಕಾರ ಒಂದು ಟೆಂಡರ್ ನ ಕರಿಬೇಕು. ಯಾರು ಟೆಂಡರ್ ಕರಿಬೇಕು ಅಂದ್ರೆ ಪಂಚಾಯಿತಿಯವರು ಒಂದು ನೋಟಿಸ್ ಒಂದು ಟೆಂಡರ್ ಸಂಘಟನೆಯನ್ನ ಹೊರಡಿಸ್ಬೇಕು. ಅದರಲ್ಲಿ ಯಾರು ಸಾಮಗ್ರಿಗಳನ್ನ ಸರಬರಾಜು ಮಾಡುವಂತಹ ಗುತ್ತಿಗೆದಾರರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಹರಾಜಿನಲ್ಲಿ ಭಾಗವಹಿಸಬೇಕು, ಅಂದ್ರೆ ಟೆಂಡರ್ ಸಂಘಟನೆಯಲ್ಲಿ ಭಾಗವಹಿಸಬೇಕು. ಈ ಕಾಮಗಾರಿಗಳಿಗೆ ಬಳಸ್ತಕ್ಕಂಥ ಸಾಮಗ್ರಿಗಳಿದಾವಲ್ಲ, ಇಟ್ಟಿಗೆ ಆಗ್ಬೋದು, ಕಲ್ಲಾಗ್ಬೋದು, ಮಣ್ಣಾಗ್ಬೋದು, ಅಥವಾ ಸೈಜ್ ಗಲ್ಲು ಇದ್ದರೂ ಏನು ಅವ್ರು ಬಳಸ್ತಾರೆ, ಅದಕ್ಕೆ ತೆರಿಗೆಯನ್ನ ರಾಜಧನವನ್ನು ತೆಗಿಬೇಕು. ಅವರ ತೆರಿಗೆಯನ್ನ ಎಷ್ಟು ಗುರುತಿದಾರೋ ಅದು ಕೋಟಿ ಕೋಟಿ ತೆರಿಗೆ ಆಗ್ಬೋದು. ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ 2013 ತಗೊಂಡ್ರೆ 2005 ಬಂದಿರೋ ಯೋಜನೆ ಇಡೀ ಕರ್ನಾಟಕದಾದ್ಯಂತ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕುಸಿರ ತೆರಿಗೆ ಎಷ್ಟಿದೆ, ಆ ತೆರಿಗೆ ಹಣದಲ್ಲಿ ಎಷ್ಟು ಸರ್ಕಾರಕ್ಕೆ ಕಟ್ಸಿದ್ದಾರೆ, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಂಗನಾಥ್, ಕಾರ್ಯದರ್ಶಿಗಳಾದ ಪರಮಶಿವಯ್ಯ, ವಿನಯ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಮೂಡಲಗಿರಿಯಯ್ಯ, ಬಿಪಿ ಬಸವರಾಜ್, ಎಂ ನಾಗರಾಜು, ಖಜಾಂಚಿ ಶಿವರಾಮ ಭೋವಿ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಕಾರ್ಮಿಕರು ಪಾಲ್ಗೊಂಡಿದ್ದು ಬೇಡಿಕೆ ಈಡೇರಿಸುವಂತೆ ಉಪತಹಶೀಲ್ದಾರ್ ಜಯಪ್ಪಚಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.